स्टूडेंट्स 2015 ಅಲ್ಲಿ ಒಂದು ಬೈ ಪ್ರಾಡಕ್ಟ್ ಅಂಡ್ ಅ ಜಾಯಿಂಟ್ ಪ್ರಾಡಕ್ಟ್ ಮೇಲೆ ಒಂದು ಪ್ರಾಬ್ಲಮ್ ಇದೆ ತುಂಬಾ ಈಜಿಯಾಗಿ ಇದೆ ಬಟ್ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಎ ಫ್ಯಾಕ್ಟರಿ ಪ್ರೊಡ್ಯೂಸಿಂಗ್ ಆರ್ಟಿಕಲ್ ಎಕ್ಸ್ ಆಲ್ಸೋ ಈಲ್ಡ್ಸ್ ಎಕ್ಸ್ ವೈ ಎಕ್ಸ್ ಅಂಡ್ ಜೆಡ್ ವೈ ಅಂಡ್ ಜೆಡ್ ಆಸ್ ಬೈ ಪ್ರಾಡಕ್ಟ್ಸ್ ದಿ ಜಾಯಿಂಟ್ ಕಾಸ್ಟ್ ಆರ್ ಮೆಟೀರಿಯಲ್ ಲೇಬರ್ ಓವರ್ ಹೆಡ್ಸ್ 1,20,000 ಅಂಡ್ 80,000 ಅಂಡ್ 2,00,000 total selling and distribution costs are 2,90,000 rupees and subsequent costs are given like this xyz to material labor overhead total 25,000 20,000 15,000 49 selling price 3,00,000 2,40,000 2,00,000 estimated profit on selling price 30%, 25%, and 20% so how you can how would you propose to approach the joint cost manufacturer ta kelida first iga now as usual age yen martive reverse cost method nalli calculation of apportionment of joint cost correct ah apportionment of joint cost ili x product y product and z product and we will take it as 30 kilos okay na total aagbidana total column aakoli olle aarogya kolle okay na aarogya ಅಲ್ಲ ಈಸಿಯಾಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಬಹುದು ಆನ್ಸರ್ ನ ಅದಕ್ಕೋಸ್ಕರ ಆರೋಗ್ಯಕ್ಕೆ ಅಂತ ಹೇಳಿದೆ ಓಕೆನಾ ಈಗ ಫಸ್ಟ್ ರಿವರ್ಸ್ ಕಾಸ್ಟ್ ಮೆಥಡ್ ಅಲ್ಲಿ ಹೌದಾ ಫಸ್ಟ್ ಏನ್ ತಗೊಳ್ಬೇಕು ಸೇಲ್ಸ್ ಅನ್ನ ತಗೊಳ್ಬೇಕು ಸೇಲ್ಸ್ ಎಸ್ಎಸ್ ಕೊಟ್ಟಿದ್ದಾರೆ ಅಂದ್ರೆ 3,40,000 and 2,00,000 ಅಂಡ್ ಟೋಟಲ್ ಎಷ್ಟಾಯ್ತಪ್ಪ ಅಂದ್ರೆ 5,07,40,000 ನೋಡಿ ನಿಮ್ಮಿಂದ ನನ್ಗೆ ಒಂದೊಂದ್ಸರಿ ಕೆಟ್ಟ ಹೆಸರು ಬರ್ತಾ ಇದೆ ಎಷ್ಟೊಂದ್ ಜನ ವಿಡಿಯೋಸ್ ನೋಡ್ಬಿಟ್ಟು ಏನ್ ಹೇಳಿದಾರೆ ಅಂದ್ರೆ ಟೋಟಲ್ಸ್ ಮಿಸ್ಟೇಕ್ ಇದೆ ಸರ್ ಅಂತ ಹೇಳಿ ಹೇಳಿದ್ದಾರೆ ನೀವು ಯಾರಾದ್ರೂ ಕ್ಯಾಲ್ಕುಲೇಟರ್ ಸಿಕ್ಕೊಂಡಿರ್ತೀರ ತಾನೆ ಪಟ ಪಟ ಅಂತ ಮಾಡ್ಬೇಕು ಮುಖ ನೋಡ್ತಾ ಇರ್ತೀರಾ ಇವರೇ ಮಾಡ್ಬಿಡ್ತಾನೆ ಸರೇ ಮಾಡ್ಲಿ ಸಾಯ್ಲಿ ಸರೇ ನಾವೇನಕ್ಕೆ ಸಾಯ್ಬೇಕು ಅಂತ ಹೇಳಿ ಅಲ್ಲ ಇರೋ ಕ್ಯಾಲ್ಕುಲೇಟರ್ ನಲ್ಲಿ ಒತ್ಬಿಟ್ಟು ಸ್ವಲ್ಪ ಜೋರಾಗಿ ಕರೆಕ್ಟ್ ಆಗಿರೋ ನಂಬರ್ ಹೇಳಿದ್ರೆ ಆಯ್ತಪ್ಪ ಹೌದೋ ಇಲ್ಲ ದಯವಿಟ್ಟು ಹೇಳಿ ಈಗ ಸೇಲ್ಸ್ ಅಲ್ಲಿ ಏನಪ್ಪ ಮೈನಸ್ ಮಾಡಬೇಕು ಅಂದ್ರೆ ಪ್ರಾಫಿಟ್ ನ ಮೈನಸ್ ಮಾಡಬೇಕು ಹೌದಾ ಎಷ್ಟೆಷ್ಟು ಪರ್ಸೆಂಟ್ ಕೊಟ್ಟಿದ್ದಾನೆ 30%, 25%, 20% and 20% ಕೊಟ್ಟಿದ್ದಾರೆ ಕರೆಕ್ಟಾ ನೋಡಿ 30% ಆನ್ ಎಕ್ಸ್ ಅಂತ ಹೇಳಿದ್ರೆ 90,000 ಬರುತ್ತೆ 25% ಆನ್ 2,40,000 ಅಂತ ಹೇಳಿದ್ರೆ 25,50,000 ಬರುತ್ತೆ ಇದು 40,000 ಬರುತ್ತೆ ಕರೆಕ್ಟಾ ಅಲ್ಲಿ ಒಟ್ಟು 1,90,000 ರುಪೀಸ್ ಪ್ರಾಫಿಟ್ ಆಯ್ತು ಕರೆಕ್ಟಾ ಈಗ ಇದು 2,10,000 ಇದು 1,80,000 ಇದು 1,60,000 ಇದು 5,50,000 ಆಗುತ್ತೆ ಕರೆಕ್ಟಾ ಕರೆಕ್ಟ್ ಆಗಿದೆ ಇದನ್ನ ಏನಂತ ಕರೆಯೋಣಪ್ಪ ಟೋಟಲ್ ಕಾಸ್ಟ್ ಅಂತ ಕರೆಯೋಣ ಇದರಲ್ಲಿ ಏನ್ ಮೈನಸ್ ಮಾಡಬೇಕು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಮೈನಸ್ ಮಾಡಬೇಕು ಕರೆಕ್ಟಾ ಮೈನಸ್ ಮಾಡಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ ಅಮೌಂಟ್ ಕೊಟ್ಟಿದ್ದಾನೆ 2,90,000 ಅಂತ ಅವನೇ ಹೇಳ್ಬಿಟ್ಟಿದ್ದಾನೆ ಏನಂತ ಹೇಳಿದಾನೆ ಅವನೇ ಹೇಳ್ಬಿಟ್ಟಿದ್ದಾನೆ 2,90,000 ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಆದ್ರೆ ಯಾವ ರೇಷಿಯೋ ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ಮಾತ್ರ ಈ ಪ್ರಾಬ್ಲಮ್ ಹೇಳಿಲ್ಲ ಹೇಳಿದಾನ ಹೇಳಿಲ್ಲ ಹಾಗಾದ್ರೆ ಸಿ ಏನಂದ್ರೆ ಯಾವಾಗ್ಲೂ ನಾವು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ನ ಯಾವ ರೇಷಿಯೋ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸೇಲ್ಸ್ ರೇಷಿಯೋ ನಲ್ಲೇ ಮಾಡ್ತೀವಿ ಹೌದೋ ಇಲ್ವೋ ಎಷ್ಟು ಸೇಲ್ಸ್ ಜಾಸ್ತಿ ಆದ್ರೆ ಅಷ್ಟು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿರುತ್ತೆ ಎಷ್ಟು ಕಡಿಮೆ ಮಾರಾಟ ಮಾಡಿರ್ತೀವೋ ಅಷ್ಟು ಕಡಿಮೆ ಆಗಿರುತ್ತೆ ಕರೆಕ್ಟಾ ಹಾಗಾದ್ರೆ ಸೇಲ್ಸ್ ಎಕ್ಸ್ ಎಷ್ಟಪ್ಪ ಇದೆ 3,00,000 ಇದೆ ಇವ್ರದ್ದು ಎಷ್ಟಿದೆ 2,40,000 ಇದೆ ಇವ್ರದ್ದು ಎಷ್ಟಿದೆ 2,00,000 ಇದೆ ಕರೆಕ್ಟಾ 4 ಜೀರೋಸ್ 4 ಜೀರೋಸ್
ಫೋರ್ ಜೀರೋಸ್ ಕ್ಯಾನ್ಸಲ್ ಮಾಡಿ. ಹೌದಾ? ಎಲ್ಲ ನಂಬರ್ ಗಳು ಎಷ್ಟರಿಂದ ಹೋಗುತ್ತೆ? ಟೂ ಇಂದ ಹೋಗುತ್ತಾ? ಪಕ್ಕನಾ? ಪಕ್ಕ. ಓಕೆ, ಟೂ ಟೆನ್ಸ್ ಕರೆಕ್ಟಾ? ಟೂ ಟ್ವೆಲ್ಸ್ ಟೂ ಫಿಫ್ಟೀನ್ಸ್ ಕರೆಕ್ಟಾ? ಒಂದು ಆಡ್ ನಂಬರ್ ಬಂತು ಅಂತ ಇಟ್ಕೊಳ್ಳಿ, ಮತ್ತೆ ಅದನ್ನ ಫರ್ದರ್ ಏನ್ ಮಾಡಕ್ಕಾಗಲ್ಲ, ಏನ್ ಮಾಡಕ್ಕಾಗಲ್ಲ, ಡಿವೈಸ್ ಮಾಡಕ್ಕೆ ಡಿವೈಡ್ ಮಾಡಕ್ಕೆ ಆಗಲ್ಲ. ಸೊ ಹಾಗಾದ್ರೆ ಫಿಫ್ಟೀನ್ ಇಸ್ ಟು ಟ್ವೆಲ್ವ್ ಇಸ್ ಟು ಟೆನ್ ಅಂದ್ರೆ ಫಿಫ್ಟೀನ್ ಬೈ ಥರ್ಟಿ ಸೆವೆನ್, ಟ್ವೆಲ್ವ್ ಬೈ ಥರ್ಟಿ ಸೆವೆನ್, ಟೆನ್ ಬೈ ಥರ್ಟಿ ಸೆವೆನ್ ಕರೆಕ್ಟಾ? ಇನ್ ಕೆಲವ್ರಿಗೆ ಮಗ್ಗಿನೇ ಬರಲ್ಲ ಅಂತ ಇಟ್ಕೊಳ್ಳಿ, ಮಗ್ಗಿ ಬರ್ದೇ ಇರೋರಿಗೆ ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ. ಎಷ್ಟು ಅಂದ್ರೆ ಥರ್ಟಿ ಇಸ್ ಟು ನಾಲ್ಕು ಸೊನ್ನೆ ಹೊಡೆದಾಕ್ತದ್ರ ಥರ್ಟಿ ಇಸ್ ಟು ಟ್ವೆಂಟಿ ಫೋರ್ ಇಸ್ ಟು ಟ್ವೆಂಟಿ ಅಂತ ಮಾಡ್ಕೊಳ್ಳಿ. ಆಗ ಐವತ್ತು ಎಪ್ಪತ್ನಾಲ್ಕು ಅರ್ಥ ಆಗ್ತಾ ಎಸ್ ಆರ್ ನೋ? ನೋಡಿ, ಇದು ಇದು ಎರಡು ಒಂದೇ, ಅರ್ಥ ಆಗ್ತಿದ್ಯಾ? ಆ ರೇಷಿಯೋ ಲಂಚಿದ್ರು ಈ ರೇಷಿಯೋ ಲಂಚಿದ್ರು ಎಲ್ಲ ಒಂದೇ. ಓಕೆನಾ? ಈಗ ಯಾವ್ದ್ರಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ, ನನಗೆ ಆನ್ಸರ್ ಹೇಳಿ. ಓಕೆನಾ? ಈಗ ಇದನ್ನ ಫಿಫ್ಟೀನ್ ಬೈ ಥರ್ಟಿ ಸೆವೆನ್, ಟ್ವೆಲ್ವ್ ಬೈ ಥರ್ಟಿ ಸೆವೆನ್, ಟೆನ್ ಬೈ ಥರ್ಟಿ ಸೆವೆನ್ ಸರ್ 1,17,568 68. ವೆರಿ ಗುಡ್. ನೆಕ್ಸ್ಟ್ ಹೇಳು, ನಿಧಾನ ಕೇಳು, ಚಿಂತೆ ಏನಿಲ್ಲ. ಟೋಟಲ್ ಅಂತ 2,90,000 ಬರಬೇಕು, ಕರೆಕ್ಟಾ? ಇದನ್ ಬರೆದು ಬಿಡ್ತೀನಿ. ಹೇಳಿ ಎಷ್ಟು? 9,00,000 ಇಲ್ಲ 2,00,000 94,054 ಓಕೆ. ಆಮೇಲೆ ಇದಾ 58,378 ನೋಡಿ, ನಂಬರ್ ನಿಧಾನಕ್ಕೆ ಹೇಳಿ, ಗಂಟೆ ನೋಗಲ್ಲ. ಓಕೆನಾ? ನಿಧಾನಕ್ಕೆ ಹೇಳಿದ್ರೆ ಯಾರು ಏನು ಬಯಲ್ಲ ನಿಮ್ಗೆ. 43,244 ಹಾಕೋಣ. ಆವಾಗ ನೋಡಿ, 8, 4, 12, 8, 20 ಆಗುತ್ತೆ. ಓಕೆನಾ? ಇಲ್ಲ, ಇದನ್ನ 9 ಮಾಡ, ಇದನ್ನ 3 ಮಾಡ. ಓಕೆನಾ? ಈಗ ನೋಡಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. 12, 20, 6, 13, 19 ಈ ಕರೆಕ್ಟ್ ಆಗಿದೆ ಬಿಡಿ, ಈ ಕರೆಕ್ಟ್ ಆಗಿದೆ. ನೋಡಿ, ನೀವು ಕ್ಯಾಲ್ಕುಲೇಟರ್ ಇಟ್ಕೊಂಡು ನೀವು ಎಕ್ಸಾಮಿನೇಷನ್ ಅಲ್ಲಿ ಇನ್ ಎಷ್ಟು ಮಾತ್ರ ಉದ್ದಾರ ಆಗ್ತಿರೋ ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಬಂತೆ ನಮ್ಮ ಇದು ಆನ್ಸರ್ಸ್ ಮಾಡಿದ್ಯಾ? ಓಕೆನಾ? ಅದೇನು ಕ್ಯಾಲ್ಕುಲೇಟ್ ಮಾಡ್ತಿಲ್ಲ. ಅಲ್ಲಪ್ಪ, ನಿಮ್ಗೆ ಬೋರ್ಡ್ ಮೇಲೆ ಬರ್ತಿರೋ ನಂಬರ್ ನಾಪ್ತಾ ಇರಲ್ಲ ಅಂದ್ರೆ ಹೆಂಗೆ? ಅಲ್ಲಿ ಏನ್ ಬರ್ದಿದೀನಿ ನಾನು? ಏನಾದ್ರು ಬಿಟ್ಟಿದ್ದೀನ? 2,19,000 ಬಿಟ್ಟಿದ್ದೀನ? ಬರೀ ರೇಷಿಯೋ ಹಾಕಿದ್ದೀನ? ಇಲ್ಲ ಅಲ್ವಾ? ಆಯ್ತಪ್ಪ, ಈಗ ಬ್ಯಾಲೆನ್ಸ್ ನಾನ್ ಮಾಡ್ತೀನಿ. ಓಕೆನಾ? ನೀವೇನು ಮಾಡಕ್ ಹೋಗ್ಬಿಡಿ. ಓಕೆನಾ? 9,242,6,4,9,5 ಹೌದಪ್ಪ ಕರೆಕ್ಟ್. 2,2,6,1,8 ಓಕೆನಾ? ಈಗ 10,1 ಇಲ್ಲೇ ಟೋಟಲ್ ಇಲ್ಲೇ ಸಿಕ್ಬಿಡುತ್ತೆ. ಮತ್ತೆ ಇವನ್ನೆಲ್ಲ ಟೋಟಲ್ ಮಾಡಕ್ ಹೋಗ್ಬಿಡಿ. 15,9 4 2. ಓಕೆನಲ್ಲಪ್ಪ, ಬಚಾವ್ ಮಾಡ್ಬಿಟ್ರು ಅದನ್ನ. ಇರ್ಲಿ, ಇದರಲ್ಲಿ ಏನಂತೆ, ಸಬ್ಸಿಕ್ವೆಂಟ್ ಕಾಸ್ಟ್ ಅನ್ನ ಮೈನಸ್ ಮಾಡ. ಸಬ್ಸಿಕ್ವೆಂಟ್ ಕಾಸ್ಟ್ ಎಷ್ಟೆಷ್ಟಪ್ಪ ಇದೆ ಟೋಟಲ್ ಅಂದ್ರೆ, ಎಕ್ಸ್ ದು 25,000, ವೈ ದು 20,000, ಝೆಡ್ ದು 15,000 ಇದೆ.
ಟೋಟಲ್ ಮಾಡಿದ್ರೆ 45,50,60,000 ಬರ್ತಾ ಇದೆ. ಬರ್ತಾ ಇದೀರಪ್ಪ? ಬರ್ತಾ ಇದೀನ್ರಿ. ಹಾಗಾದ್ರೆ ಟೋಟಲ್ ಎಷ್ಟು ಬರ್ತಾ ಇದೀರಪ್ಪ? 2,00,000. ಇದೆಯಾ ಜಾಯಿಂಟ್ ಕಾಸ್ಟ್? ಇದೆ. ಹಾಗಾದ್ರೆ ನಾವು ಮಾಡಿರೋದು 100%. ಈಗ ಈ 3 ಆಡ್ ಮಾಡಿದ್ರೆ 2,00,000 ಬರ್ತಾ ಇದೆಯಾ? ಫಸ್ಟ್ ಅದನ್ನ ಚೆಕ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇಲ್ಲೆಲ್ಲಾದ್ರೂ ಒಂದ್ ಮಿಸ್ಟೇಕ್ ಮಾಡೋದು ಓಕೆನಾ? ಟೋಟಲ್ ಕಾಸ್ಟ್ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಇದು ನೀವು ಮುಂದಕ್ಕೆ ಫಾಲೋ ಆಗ್ಬಿಡ್ತೀರಾ? ಓಕೆನಾ? ಹಂಗ್ ಫಾಲೋ ಆಗ್ಬಾರ್ದು. ಇದು 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 3 ಆಡ್ ಮಾಡಿದ್ರೆ ಇದು ಬರುತ್ತಾ? ಇದು 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 3 ಆಡ್ ಮಾಡಿದ್ರೆ ಇದು ಬರುತ್ತಾ ನೋಡ್ಬೇಕು. ಓಕೆನಾ? ಇದಕ್ಕೆ 6 marks ಅಲ್ಲ, ಎಷ್ಟು 6 marks ಕೊಟ್ಟಿದ್ದಾರೆ 2015 ಕ್ವಶನ್ ಪೇಪರ್. ಸೊ ಹಾಗಾದ್ರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನ ಈ ಪ್ರಾಬ್ಲಮ್ ಅಲ್ಲಿ ಏನ್ ಕಲ್ತೀವಿ ನಾವು? ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನ ಯಾವಾಗ್ಲೂ ಯಾವ ರೇಷಿಯೋ ಹಂಚಬೇಕು? ಸೇಲ್ಸ್ ರೇಷಿಯೋ ಹಂಚಬೇಕು. ಅರ್ಥ ಆಯ್ತಾ? ಅಷ್ಟೇ.